ದೇಶದಲ್ಲೆಲ್ಲ ಕಡೆ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ದೇಶದ ಜನಕ್ಕೆ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ನಮ್ಮ ಭಾರತೀಯದ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತೀನಿ. ಇವತ್ತು ಚಾಮರಾಜಪೇಟೆ ಏನು ಈ ಒಂದು ವಿವಾದಿತ ಸ್ಥಳ ಅಂತಾನೆ ಇದ್ದಂತಹ ಈ ಜಾಗದಲ್ಲಿ ಏನು ಕಂದಾಯ ಇಲಾಖೆಯವರು ಈ ಜಾಗ ನಮ್ಮದು ಅಂತ ಹೇಳಿ ಗುಟ್ಟಳ್ಳಿ ಸರ್ವೆ ನಂಬರ್ 40 ಅಂತ ಹೇಳಿ ಏನು ಅದನ್ನ ಆ ಒಂದು ಧ್ವಜವನ್ನು ಆರಿಸ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇಲ್ಲಿ ಒಂದು ಏನು ಆಸೆಯನ್ನು ಇಟ್ಕೊಂಡಿದ್ವು. ಮಾನ್ಯ ಅಶೋಕ್ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಯಿಂದ ಪರ್ಮಿಷನ್ ಅನ್ನು ಕೊಟ್ಟು ಇವತ್ತು ಧ್ವಜಾರೋಹಣ ಇಲ್ಲಿ ಮಾಡಿದ್ದೀವಿ. ಈ ಭಾಗದ ಜನ ಅಲ್ಲ, ಇಡೀ ಬೆಂಗಳೂರಿನ ಜನ ಅಲ್ಲ, ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ದೇಶದಲ್ಲಿ ಎಲ್ಲರೂ ಕೂಡ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವಾಗ ನಮ್ಮ ಚಾಮರಾಜಪೇಟೆ ಹೃದಯ ಭಾಗದಲ್ಲಿರುವಂತಹ ಈ ಮೈದಾನದಲ್ಲಿ ಒಂದು ಆಟದ ಮೈದಾನದಲ್ಲಿ ಆಗಿಲ್ಲ ಅಂತ ಹೇಳಿ ಜನರಿಗೆ ಬಹಳ ಒಂದು ದುಃಖ ಇತ್ತು. ಇವತ್ತು ಬಹಳ ಜನ ಸಂತೋಷವಾಗಿದ್ದಾರೆ ಈ ಭಾಗದಲ್ಲಿ. ಇನ್ನು ಪ್ರತಿ ವರ್ಷ ಇನ್ನು ಮೇಲೆ ಇಲ್ಲಿ ಆಗಸ್ಟ್ 15ಕ್ಕೆ, ಜನವರಿ 26ಕ್ಕೆ, ನವೆಂಬರ್ 1ಕ್ಕೆ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಅನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ. ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಖಂಡಿತವಾಗ್ಲೂ ಇವರ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ. ಮೊದಲನೇ ಬಾರಿಗೆ ನಾವಿಲ್ಲಿ ಧ್ವಜಾರೋಹಣವನ್ನು ಮಾಡಿದ್ದೀವಿ, ತಮಗೆಲ್ಲ ಗೊತ್ತೇ. ನಾವೆಲ್ಲ ಬಹಳ ಸಂತೋಷದ ಮುಂಬರುವ ದಿನಗಳಲ್ಲೂ ಕೂಡ ಇದೆಲ್ಲದಕ್ಕೂ ಅವಕಾಶ ಸಿಗುತ್ತೆ ಅಂತ ಹೇಳಿ ನನಗೆ ಒಂದು ನಂಬಿಕೆ ಇದೆ. ಯಾಕೆಂದ್ರೆ ಸರ್ಕಾರ ಒಂದು ದೃಢ ನಿರ್ಧಾರ ತಗೊಂಡಿದೆ. ಇಷ್ಟು ದಿನ ಯಾವುದೇ ಒಂದು ಸರ್ಕಾರ ಆಗಲಿ ಯಾರೇ ಆಗಲಿ ತಗೊಂಡಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಆರ್ ಅಶೋಕ್ ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ಹೇಳ್ತೇನೆ. ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ಮಾಡೋಣ, ಖಂಡಿತವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಇವತ್ತು ಜಾಗ ಕೂಡ ಇಲ್ಲೇ ಒಂದು ನಿಶ್ಚಯ ಆಗಿದೆ. ಇವತ್ತು ಇಲ್ಲಿ ಎಲ್ಲಿ ಮಾಡಿದ್ದೀವಿ ಇದೇ ಜಾಗದಲ್ಲಿ, ಯಾಕೆ ಅಂತ ಹೇಳಿದ್ರೆ ವರ್ಷಕ್ಕೆ 3 ಸತಿ ಮಾಡಬೇಕಾಗುತ್ತೆ. ಇಲ್ಲಿ ಖಂಡಿತವಾಗ್ಲೂ ಕೂಡ ಧ್ವಜದ ಒಂದು ಪರ್ಮನೆಂಟ್ ಸ್ತಂಭ ಮಾಡಲಿಕ್ಕೂ ಕೂಡ ನಾವು ಗೋಡೆ ಕೂಡ ಶಾಶ್ವತ ಅದ್ರ ಬಗ್ಗೆ ಸರ್ಕಾರ ಅದ್ರ ಬಗ್ಗೆ ಇನ್ನೂ ಏನು ಆ ಥರ ತೀರ್ಮಾನ ಏನೂ ಆಗಿಲ್ಲ. ಯಾಕೆಂತಂದ್ರೆ ಇವಾಗ ಇರುವಂಥದ್ದು ನಮ್ಮ ಮುಂದೆ ಇರುವಂಥದ್ದು ಧ್ವಜಾರೋಹಣ ಮಾಡಬೇಕಿತ್ತು, ಅದನ್ನು ನಾವು ಮಾಡಿದ್ದೀವಿ. ಬಹಳ ಸಂತೋಷವಾಗಿದ್ದೀವಿ ನಾವು ಅದಕ್ಕೆ. ಸರ್ಕಾರಕ್ಕೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳುತ್ತೆ, ಸೂಕ್ತ ನಿರ್ಧಾರ. ಹಾಕ್ತಾರಲ್ಲ, ಮೊನ್ನೆ ತಾನೆ ಅಶೋಕ್ ಅವ್ರು ಬಂದು ಹೋಗಿದ್ದಾರೆ, ನಿನ್ನೆ ಹೋಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ. ಇವತ್ತು ಶಾಂತಿಯುತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಆಗಿರೋದು ಕೂಡ ಎಲ್ಲರಿಗೂ ಕೂಡ ಸಂತೋಷ ಕೂಡ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.